ಕುರಿಗಳು ಆರೋಗ್ಯವಾಗಿರಲು ಶುದ್ದವಾದ ಗಾಳಿ, ನೀರು ಮತ್ತು ಆಹಾರವನ್ನು ಸೂಕ್ತವಾದ ಸಮಯದಲ್ಲಿ ಒದಗಿಸಬೇಕಾಗುತ್ತದೆ. ಕುರಿಗಳ ಕೊಟ್ಟಿಗೆಯು ತೇವಾಂಶರಹಿತವಾಗಿರಬೇಕಾಗುತ್ತದೆ. ಅಲ್ಲದೆ ಪ್ರತಿನಿತ್ಯ ಸುಮಾರು 8 ಗಂಟೆಗಳ ಕಾಲ ಹುಲ್ಲುಗಾವಲಿನಲ್ಲಿ ಬಿಡಬೇಕು ಹಾಗೂ ಹಾಲು ನೀಡುವ ಕುರಿಗಳಿಗೆ ವಿಶೇಷ ಗಮನವನ್ನು ನೀಡಬೇಕಾಗುತ್ತದೆ ಮತ್ತು ಸಂತಾನೋತ್ಪತ್ತಿಯ ಕುರಿತು ಸೂಕ್ತವಾದ ಗಮನವನ್ನು ರೈತರು ಅನುಸರಿಸಬೇಕಾಗುತ್ತದೆ ಎಂದು ವಿವರಿಸುತ್ತಾರೆ ತಜ್ಞರು. ಸರಳವಾಗಿ ಸಿಗತಕ್ಕಂತಹ ಸಾಮಗ್ರಿಗಳನ್ನು ಉಪಯೋಗಿಸಿಬಿಟ್ಟು ನಾವು ಕುರಿಗಳ ಒಂದು ಮನೆಯನ್ನು ಕಟ್ಟಿಕೊಳ್ಳಬೇಕು. ನೆಲ ತೇವಾಂಶವಾಗಿರಬಾರದು ಮತ್ತು ಆ ಒಂದು ವಸತಿಯಲ್ಲಿ ಶುದ್ಧವಾದ ಗಾಳಿ ಮತ್ತು ಬೆಳಕು ಬರುವಂತೆ ಒಂದು ವಸತಿಯನ್ನು ನಾವು ನಿರ್ಮಿಸಬೇಕಾಗುತ್ತದೆ. ಅದೇ ರೀತಿಯಾಗಿ ಪ್ರತಿಯೊಂದು ಕುರಿಗೆ ನಾವು 10 ರಿಂದ 15 ಚದುರಾಡಿ ಜಾಗವನ್ನು ನಾವು ಕೊಡಬೇಕಾಗುತ್ತದೆ. ಕುರಿಗಳಿಗೆ ಸಾಮಾನ್ಯವಾಗಿ ಎಲ್ಲ ಥರ ಹಸಿರು ಸೊಪ್ಪಾಗಲಿ ಹುಲ್ಲು ಇವುಗಳನ್ನು ಭಾಳ ಇಷ್ಟಪಡುತ್ತವೆ. ಕುರಿಗಳು ಮಲುಕು ಹಾಕುವ ಪ್ರಾಣಿಗಳಿರೋದ್ರಿಂದ ಅವು ಬಿರುಸಾದ ಮೇವಾಗಲಿ ದಂಟಾಗಲಿ ಇಂಥ ಒಂದು ಆಹಾರ ಪದಾರ್ಥಗಳನ್ನು ಇಷ್ಟಪಡುವುದಿಲ್ಲ. ಅದೇ ರೀತಿಯಾಗಿ ದ್ವಿಧಾನ್ಯ ಕಾಳುಗಳ ಮೇವು ಉದಾಹರಣೆ ಸ್ಟೈಲೋಸ್ಯಾಂಥರ್ ಎಂಬ ಮೇವು ತುಂಬ ಇಷ್ಟ ಕುರಿಗಳು ಇಷ್ಟಪಡುತ್ತವೆ. ಅದೇ ರೀತಿಯಾಗಿ ಕುರಿಯನ್ನು ಪ್ರತಿನಿತ್ಯ ನಾವು ಸುಮಾರು 8 ಗಂಟೆಗಳ ಕಾಲ ಹುಲ್ಲುಗಾವಿನಲ್ಲಿ ಬಿಡಬೇಕು. ಗರ್ಭಧರಿಸಿದ ಕುರಿಗಳಿಗೆ ನಾವು 250 ರಿಂದ 500 ಗ್ರಾಮದಷ್ಟು ಮಿಶ್ರಣ ದಾಣಿಯನ್ನು ಕೊಡಬೇಕು ಮತ್ತು ಹಾಲು ಹಿಂಡುವ ಕುರಿಗಳಿಗೆ ಮತ್ತು ಒಂದು ಸಂತಾನ ಅಭಿವೃದ್ಧಿಗಾಗಿ ಬಳಸಿಕೊಂಡ ಟಗರಿಗೆ ನಾವು ಪ್ರತಿನಿತ್ಯ 250 ಗ್ರಾಮದಷ್ಟು ಮಿಶ್ರಣ ದಾಣಿ ಕೊಡಬೇಕಾಗುತ್ತದೆ. ಈ ಒಂದು ಮಿಶ್ರಣ ದಾಣಿಗೆ ಬೇರ್ಪಡಿಸತಕ್ಕಂಥ ಆಹಾರ ಘಟಕಾಂಶಗಳೆಂದರೆ ಮೊಟ್ಟ ಮೊದಲನೇದಾಗಿ ನುಚ್ಚು ಮಾಡಿರತಕ್ಕಂಥ ಏಕದಳ ಧಾನ್ಯದ ಪದಾರ್ಥಗಳು 30%-40% ಮಿಕ್ಸ್ ಮಾಡುತ್ತಾರೆ. ಎರಡನೇದಾಗಿ ಎಣ್ಣೆ ಕಾಳಿನ ಹಿಂಡಿಗಳು 20%-30%. ಮೂರನೇದಾಗಿ ತೌಡು 30%-40%. ಕೊನೆಯದಾಗಿ ಖನಿಜ ಲವಣ ಮಿಶ್ರಣ 10% ಸೇರ್ಪಡೆ ಮಾಡುತ್ತಾರೆ. ಸಾಮಾನ್ಯವಾಗಿ ಒಂದು ಕುರಿಯು 12-14 ತಿಂಗಳಲ್ಲಿ ಪ್ರೌಢ ವ್ಯವಸ್ಥೆಗೆ ಬರುತ್ತದೆ, ಅಂದರೆ ಮೊದಲನೇ ಬಾರಿಗೆ ಬೆದೆಗೆ ಬರುವುದು. ಪ್ರತಿ ಹೆಣ್ಣು ಕುರಿಗಳು ಪ್ರತಿ ವರ್ಷ ನಿಯಮಿತ ಒಂದು ಋತುವಿನಲ್ಲಿ ಒಂದು ಬಾರಿ ಬೆದೆಗೆ ಬರುವುದರಿಂದ ಆ ಒಂದು ಬೆದೆ ಗರ್ಭದ ಧರಿಸದೇ ಇದ್ದಲ್ಲಿ ಪುನಃ ಅದು 16-18 ದಿನಗಳಲ್ಲಿ ಪುನಃ ಅದು ಮತ್ತೆ ಬೆದೆಗೆ ಬರುತ್ತದೆ. ಗರ್ಭಧರಿಸಿದ ಕುರಿಗಳು 5 ತಿಂಗಳ ನಂತರ ಮರಿ ಹಾಕುತ್ತವೆ. ಸಾಮಾನ್ಯವಾಗಿ ಒಂದು ಕುರಿ ಮರಿಯನ್ನು ಹಾಕೋದು ಸಹಜ. ಕೆಲವೊಂದು ಕಡೆಯಲ್ಲಿ ಎರಡು ಮರಿ ಕುರಿಗಳನ್ನು ಕೂಡ ಹಾಕಬಹುದು. ಬಲಿತ ಒಂದು ಟಗರು ಸುಮಾರು 20-25 ಹೆಣ್ಣು ಕುರಿಗಳಿಗೆ ಗರ್ಭಧರಿಸಲು ನಾವು ಉಪಯೋಗಿಸಬಹುದು. ಪ್ರತಿ 2 ವರ್ಷಕ್ಕೊಮ್ಮೆ ನಾವು ಟಗರನ್ನು ಬದಲಾಯಿಸಬೇಕು. ಹಟ್ಟಿನಲ್ಲಿ ಹುಟ್ಟಿರತಕ್ಕಂಥ ಟಗರನ್ನು ನಾವು ಉಪಯೋಗಿಸಬಾರದು. ಗರ್ಭಧರಿಸಿದ ಕುರಿಗಳನ್ನು ನಾವು ಬೇರ್ಪಡಿಸಬೇಕು ಮತ್ತು ತುಂಬು ಗರ್ಭದ ಒಂದು ಕುರಿಗಳನ್ನು ನಾವು ಕೊಟ್ಟಿಗೆಯಲ್ಲಿ ಬಿಟ್ಟು ಹೋಗುವುದು ಅತಿ ಸೂಕ್ತ. ಹುಟ್ಟಿದ ತಕ್ಷಣ ಮರಿಗೆ ನಾವು ತಾಯಿ ಹಾಲನ್ನು ಒದಗಿಸಬೇಕು. ಸುಮಾರು 1.5-2 ತಿಂಗಳವರೆಗೂ ನಾವು ಆ ಒಂದು ಕುರಿ ಮರಿಗೆ ಆ ತಾಯಿಯಿಂದ ಬೇರ್ಪಡಿಸಬಾರದು. ಎರಡು ತಿಂಗಳವರೆಗೂ ತಾಯಿ ಹಾಲಿನ ಮೇಲೆ ಕುರಿ ಮರಿಯನ್ನು ಸಾಕಾಣಿಕೆ ಮಾಡಬೇಕು. ತದನಂತರ ಕ್ರಮೇಣವಾಗಿ ಮಿಶ್ರಣ ದಾಣಿಯನ್ನು ಸ್ವಲ್ಪ ಪ್ರಮಾಣದ ಮಟ್ಟಿಗೆ ಕೊಡಬಹುದು.